Hi friends, welcome to my channel. First time nan channel northa idre subscribe maadkolli friends. Ee video ishta adre ond like. Hi friends, this is lehenga. Saree li cut madidvalla line idu netted matte sire piece. Adella nan pin hakondidini yakandre 16 piece maadkondidini alva. Hangagi pin hakondidini namage akade ikade hechu kammi aagbardu anta. First ge ondu netted amele ondu sire piece. Netted ond sire piece aa tara. Ondadmele ondu stitch hakondu 16 piece nu stitch maadkobekagutte friends. Neat agi tumba chenagi barutte idu netted irodrinda netted saree ಎರಡು ಇದು ಆಫ್ ಅಂಡ್ ಆಫ್ ಸ್ಯಾರಿ ಇಂದ ರೆಡಿ ಮಾಡ್ತಾ ಇರುವಂತದ್ದು ಲೆಹೆಂಗಾ ನೋಡಿ ನಾನು ಎಲ್ಲದಕ್ಕೂ ಪಿನ್ ಹಾಕಿದ್ದೀನಿ ಯಾಕಂದ್ರೆ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಈ ರೀತಿ ಪಿನ್ ಹಾಕೊಂಡ್ಬಿಟ್ರೆ ನೀಟಾಗಿ ಪಿನ್ ತೆಗೆದುಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ಆ ಥರ ಸ್ಟಿಚ್ ಮಾಡ್ಕೊಂಡು ಎಲ್ಲ ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು ಎಷ್ಟು ಪೀಸ್ ಬರುತ್ತೆ ಅಂದರೆ 16 ಪೀಸ್ವರೆಗೂ ಬರುತ್ತೆ ಇದು ನಾವು ಎಂಟೆಂಟು ಪೀಸು 16 ಎಂಟು ಪೀಸು ನೆಟ್ಟೆಡು ಎಂಟು ಪೀಸ್ ಸೀರೆ ಪೀಸ್ ಕಟ್ ಮಾಡಿದ್ದೀವಲ್ಲ 16 ಪೀಸ್ ಬರುತ್ತೆ 16 ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು ಎಲ್ಲನೂ ಫುಲ್ಲು ಜಾಯಿಂಟ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂತು ಇವಾಗ ಇದಕ್ಕೆ ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಲೈನಿಂಗ್ ಬಂದ್ಬಿಟ್ಟು ನಾನು ಇದು ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿದ್ದೀನಿ ಕೆಳಗಡೆ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ ಒಂದು ಕ್ರಾಸಲ್ಲಿ ಸ್ವಲ್ಪ ಬಟ್ಟೆ ಸಾಕಾಗಲ್ಲ ಅಲ್ಲಿ ಕ್ರಾಸಿಂಗಲ್ಲಿ ಜಾಯಿಂಟ್ ಮಾಡಬೇಕು ಅಲ್ಲಿ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ನಾವು ಕೆಳಗಡೆ ಪೀಸ್ ಉಳಿದಿರುತ್ತಲ್ಲ ಆ ಪೀಸನ್ನ ಇಲ್ಲಿ ಜಾಯಿಂಟ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಅಟ್ಯಾಚ್ ಮಾಡಿ ಆಮೇಲೆ ನಾವು ಕೆಳಗಡೆ ಫೋಲ್ಡ್ ಮಾಡಿ ಅದನ್ನು ಡೈರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಅಟ್ಯಾಚ್ ಮಾಡೋದು ನೀವು ಬೇಕಾದರೆ ಇದಕ್ಕೆ ಪೀಸ್ ಥರನೂ ಕಟ್ ಮಾಡ್ಕೋಬೋದು ಇದಕ್ಕೇನು ಅಗಲ ಇರೋದ್ರಿಂದ ಪೀಸ್ ಅವಶ್ಯಕತೆ ಇಲ್ಲ ಇದೇ ರೀತಿ ಹೊಲಿದ್ರು ಇದು ಅಗಲ ಬರೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕಾದರೆ ನೋಡಿ ಇಲ್ಲ ಪೀಸ್ ಥರ ಅಂದರೆ ತುಂಬ ಅದಕ್ಕೆ ಪೀಸ್ಗಳು ಜಾಯಿಂಟ್ ಮಾಡೋದು ಟೈಮ್ ತೊಗೊಳುತ್ತೆ ಇದೇ ರೀತಿಯೇ ಬೆಟರ್ ಅಂತ ನನ್ನ ಐಡಿಯಾ ಇದು ತುಂಬ ಒಳ್ಳೆಯದು ಅದಕ್ಕಿನ್ನ ಅಂತ ಅನಿಸುತ್ತೆ ಅಗಲನೂ ಬರುತ್ತೆ ನೀಟಾಗೂ ಕೂತ್ಕೊಳ್ಳುತ್ತೆ ಹಂಗಾಗಿ ಇದನ್ನೇ ಸಜೆಷನ್ ಮಾಡ್ತೀನಿ ನಾನು ಪೀಸ್ ವರ್ಕ್ಗಿನ್ನ ಇದೇ ಬೆಟರು ಅಂತ ಈ ರೀತಿ ಜಾಯಿಂಟ್ ಮಾಡ್ಕೊಂಬಿಟ್ಟು ನೀಟಾಗಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು ಯಾಕೆಂದರೆ ಯಾವುದೇ ಬಟ್ಟೆ ಆದರೂ ಅಷ್ಟೇ ನೀಟಾಗಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು ಫೋಲ್ಡಿಂಗ್ ಆದಮೇಲೆ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಇವಾಗ ನಾವು ಏನು ಲೈನಿಂಗು ಸೀರೆ ಪೀಸ್ ಕಟ್ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿ ಮಧ್ಯೆ ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಒಂದು ಪಿನ್ ಹಾಕೋಬೇಕು ಆಮೇಲೆ ಸ್ಟಿಚಿಂಗ್ ಆಗಿರೋದು ಒಳಗಡೆ ಮೇಲೆ ಇವಾಗ ಹಾಕ್ತಿದ್ವಲ್ಲ ಉಲ್ಟಾ ಉಲ್ಟಾ ಹಾಕಿದಾಗ ಏನಾಗುತ್ತೆ ನೆಟ್ಟೆಡ್ ಮೇಲೆ ಕಾಣಿಸುತ್ತೆ ನಾವು ಸ್ಟಿಚ್ ಮಾಡಿರೋದು ಹಂಗಾಗಿ ಇದನ್ನು ಒಳಗಡೆಗೆ ಬರೋ ಥರ ನೋಡ್ಕೋಬೇಕು ನೋಡಿಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಆ ಲೈನಿಂಗ್ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೂ ಏನು ಪರವಾಗಿಲ್ಲ ಒಂದು ಚೂರು ಆ ಕಡೆ ಈ ಕಡೆ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಕಟ್ ಮಾಡುವಾಗ ಒಂಚೂರು ವೇರಿಯೇಷನ್ ಆಗೇ ಆಗುತ್ತೆ ಇದು ಕ್ರಾಸ್ ಕಟ್ಟಿಂಗಲ್ಲಿ ಮಾಡಿರ್ತೀವಲ್ಲ ಅಂಬ್ರೆಲಾ ಕಟ್ಟಿಂಗಲ್ಲಿ ಅದಕ್ಕೋಸ್ಕರ ನೀಟಾಗಿ ಎರಡೂ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎರಡೂ ಸೇರಿಸ್ಬಿಡ್ಬೇಕು ಲೈನಿಂಗು ಮತ್ತು ನೆಟ್ಟೆಡು ಎರಡೂ ಸ್ಟಿಚ್ ಮಾಡ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು ಅಟ್ಯಾಚ್ ಮಾಡ್ಕೊಂಬಿಟ್ರೆ ನಾವು ಆಮೇಲೆ ಕೆಳಗಡೆ ಬಾರ್ಡ್ರ್ ಅಟ್ಯಾಚ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ಯಾರಿಲೇ ಇದೆ ಬಾರ್ಡ್ರು ಅದು ನನಗೆ ಇದು ಡಬಲ್ ಲೇಯರಲ್ಲಿ ಆಗುತ್ತೆ ಅಂದರೆ ಜಾಸ್ತಿ ಇದೆ ಡಬಲ್ ಲೇಯರಲ್ಲಿ ಸ್ಟಿಚ್ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ಬಾರ್ಡ್ರು ಹಂಗಾಗಿ ಸಿಂಗಲ್ ಕೊಟ್ಟರು ಆಗುತ್ತೆ ಆದರೆ ವೇಸ್ಟ್ ಆಗುತ್ತಲ್ವ ಸುಮ್ಮನೆ ಇನ್ನೊಂದು ವೇಸ್ಟ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ನಾನು ಎರಡು ಬಾರ್ಡ್ರು ಕೊಡ್ತೀನಿ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನೋಡಿ ಮೇಲ್ಗಡೆ ಬೆಲ್ಟ್ಗೆ ನಾನು ಅದೇ ಸೀರೆ ಪೀಸನ್ನೇ ತೊಗೊಂಡಿದ್ದೀನಿ ಡಬಲಲ್ಲಿ ತೊಗೊಂಡಿದ್ದೀನಿ ಡಬಲಲ್ಲಿ ಬಂದುಬಿಟ್ಟು 5 ಇಂಚು 5.5 ಇಂಚು ತೊಗೊಂಡಿದ್ದೀನಿ ಡಬಲ್ ಫೋಲ್ಡ್ ಮಾಡಿದಾಗ ನಮ್ಗೆ 2 ಇಲ್ಲ 2.5 ಇಂಚು ಬರಬೇಕು ಕಮ್ಮಿ ಅಂದರೆ 2 ಇಂಚು ಇಲ್ಲ 2.5 ಇಂಚು ಬರಬೇಕು ಒಳಗಡೆಗೆ ಲೈನಿಂಗು ಇಲ್ಲ ಕ್ಯಾನ್ವಾಸ್ ಹಾಕೋಬೋದು ನಾನೇನು ಹಾಕಿಲ್ಲ ಯಾಕೆಂದರೆ ಇದೇನೇ ಡಬಲ್ ಫೋಲ್ಡಿಂಗಲ್ಲಿ ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ ಆಮೇಲೆ ನೀಟಾಗಿ ಇವಾಗ ಏನು ಸ್ಟಿಚ್ ಮಾಡಿದ್ದೀವಲ್ಲ ಪೀಸು ನೆಟ್ಟೆಡ್ ಪೀಸ್ ಈ ಥರ ಇಟ್ಕೊಂಡು ಅದನ್ನು ಪೀಸ್ನ ಬೆಲ್ಟ್ ಪಟ್ಟಿನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇವಾಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ಕಡೆ ನೋಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು ಅದು ಎಷ್ಟು ಬೇಕಷ್ಟು ನೋಡ್ಕೊಂಡು ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ
ಆಮೇಲೆ ಅದನ್ನು ಫೋಲ್ಡ್ ಮಾಡಬೇಕು. ನಾವಿವಾಗ ಏನು ಸ್ಟಿಚ್ ಮಾಡಿರ್ತೀವಲ್ಲ ಪಾಯಿಂಟ್ ಹೋಲ್ಗೆ, ಅದು ಒಳಗಡೆ ಬರಬೇಕು. ಇದು ಈಚೆಗೂ ಬರಬಾರ್ದು, ಸ್ಟಿಚ್ಚನ್ನು ಕವರ್ ಆಗಬೇಕು. ನಾವೇನು ಪಾಯಿಂಟ್ ಹೋಲ್ಗೆ ಹಾಕೊಂಡ್ಬಂದಿರ್ತೀವಲ್ಲ ಅದು ಕವರ್ ಆಗಬೇಕು. ಆ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿಕೊಂಡು. ಇಲ್ಲಾಂದರೆ ಏನಾಗುತ್ತೆ, ಆ ಸ್ಟಿಚ್ ಕಾಣಿಸ್ಬಾರ್ದು ಅಂತೇಳಿ ನಾವು ನೀಟಾಗಿ ಫೋಲ್ಡ್ ಮಾಡೋದು. ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿದ್ರೆ ಬೆಲ್ಟ್ ಅಟ್ಯಾಚ್ ಆಗುತ್ತೆ, ಆರಾಮಾಗಿ ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿ ಇವಾಗ ಬೆಲ್ಟ್ ಅಟ್ಯಾಚ್ ಆದಮೇಲೆ ಸೈಡಲ್ಲಿ ನೀಟಾಗಿ ಜಾಯಿಂಟ್ ಮಾಡ್ಕೋಬೋದು. ಅದಕ್ಕೆ ಮುಂಚೆ ಫಸ್ಟ್ಗೆ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು ಕೆಳಗಡೆಗೆ. ಕೆಳಗಡೆ ಫಸ್ಟ್ಗೆ ನಾವು ಕ್ರಾಸ್ ಏನಾದ್ರು ಇದ್ದರೆ ತೆಗೆದುಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡ್ಬೇಕು. ಫೋಲ್ಡ್ ಮಾಡ್ಕೊಂಡಾದಮೇಲೆ ಬಾರ್ಡರ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಆಮೇಲೆ ಇದು ನೆಟ್ಟೆಡು ಮತ್ತು ಸೀರೆ ಪೀಸ್ ಎರಡೂ ಈ ರೀತಿ ಆದಮೇಲೆ ಇವಾಗ ನೋಡಿ ನೀಟಾಗಿ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿಕೊಂಡು. ಇದು ನಾನು ಡಬಲ್ ಲೇಯರಲ್ಲಿ ಕೊಡ್ತೀನಿ, ದೊಡ್ಡದಾಗೇ ಇದೆ ಪೀಸು. ಹಂಗಾಗಿ ಫಸ್ಟ್ ಒಂದು ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಪೀಸ್ ಕೊಡ್ತೀನಿ. ದೊಡ್ಡದಾಗಿ ಬಾರ್ಡ್ರ್ ಚೆನ್ನಾಗಿ ಕಾಣಿಸುತ್ತೆ, ನೀವು ರೆಡಿಮೇಡು ಥರನೇ ಕಾಣಿಸುತ್ತೆ. ಈ ಥರ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದ್ದರೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಟ್ಟೆಡು ಮತ್ತು ಸ್ಯಾರಿ ಪೀಸು. ಸುಮ್ಮನೆ ಇದನ್ನು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ಐಡಿಯಾ ಬಂತು. ಈ ಥರ ನೆಟ್ಟೆಡು ಮತ್ತು ಸೀರೆ ಪೀಸ್ ಎರಡೂ ಅಲ್ಲಿ ಅಡ್ಜಸ್ಟ್ ಮಾಡಿದಾಗ ಈ ರೀತಿ ಡಿಸೈನ್ ಬಂತು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ರೀತಿ ನೋಡಿ, ಮೇಲ್ಗಡೆನೂ ಅದನ್ನೇ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಅದರದ್ದು ಒಂದೊಂದು ಇಷ್ಟ ಆಗಲ್ಲ ಫ್ಲವರ್ಸ್ ಮಿಕ್ಕಿದೆ, ಅದನ್ನು ನೋಡಿಕೊಂಡು ನಾವು ಅಲ್ಲೊಂದೊಂದು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಫ್ಲವರ್ಸ್ ನೋಡಿ, ಈ ಥರ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಂದು 4 ಕಮ್ಮಿ ಇದೆ, ನಾವು ಇಲ್ಲೇನು ಕಟ್ ಮಾಡಿದ್ದೀವಲ್ಲ ಅಷ್ಟಕ್ಕೂ ಸಾಲಲ್ಲ. ಒಂದು 4 ಕಮ್ಮಿ ಇರೋದ್ರಿಂದ ಹಿಂದೆಗಡೆಗೆ ಬಿಟ್ಬಿಟ್ಟು ಮುಂದೆಗಡೆ ಫುಲ್ಲು ಕವರ್ ಮಾಡಿಕೊಂಡು ನೋಡ್ಕೋಬೇಕು. ಯಾಕೆಂದರೆ ಸುಮ್ಮನೆ ಆಮೇಲೆ ಹಿಂದೆಗಡೆಗೆ ಹಾಕ್ಬಿಟ್ರೆ ಮುಂದೆಗಡೆಗೆ ಬರೋಲ್ಲ. ಅದು ನೋಡಿಕೊಂಡು ಫಸ್ಟ್ಗೆ 4 ಪೀಸ್ ಬಿಟ್ಟು ನಾನು ಮುಂದೆ ಫುಲ್ಲು ಕವರ್ ಆಗೋ ಥರ ಹಾಕ್ತಾಯಿದ್ದೀನಿ. ಅದನ್ನು ಅಳತೆ ಮಾಡ್ಕೊಂಡು ನಿಮ್ಗೆ ಎಷ್ಟು ಲೆಂತ್ಗೆ ಬೇಕು ಅಷ್ಟು ಹಾಕೊಳ್ಳಿ. ನಾನೊಂದು 10 ಇಂಚಿಗೆ ಹಾಕೋತಾ ಇದ್ದೀನಿ, ಯಾಕೆಂದರೆ ನಮಗೊಂದು ಮಾರ್ಜಿನ್ ಬೇಕು, ಒಂದು ಮೇಲೆ ಕೆಳಗೆ ಆಗಬಾರ್ದು. ಅದಕ್ಕೆ ಎಲ್ಲದಕ್ಕೂ ಒಂದು 10 ಇಂಚಿಗೆ ಇಟ್ಕೊಂಡು ನೆಟ್ಟೆಡು ಮತ್ತು ಸೀರೆ ಪೀಸು ಅದ್ರ ಮೇಲೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಚಿಂಗ್ ಆದಮೇಲೆ ನೀವೇ ನೋಡ್ತೀರಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ. ಈ ಥರ ಆಫ್ ಆ್ಯಂಡ್ ಆಫ್ ಸ್ಯಾರಿಗಳಿದ್ರೆ ಉಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಸುಮ್ಮನೆ ವೇಸ್ಟಾಗಿ ಬಿಸಾಕಿರ್ತೀವಿ. ಈ ಥರ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಹೊಲ್ಕೊಡಿಲ್ಲ, ದೊಡ್ಡವರಿದ್ರೆ ದೊಡ್ಡವ್ರಿಗೆ. ಇದು ದೊಡ್ಡವ್ರ ಸೈಜೇ, ಒಂದು ಮೀಡಿಯಮ್ ಸೈಜ್, ಒಂದು 18 ವರ್ಷದವ್ರಿಗೆ ಆಗೋ ಸೈಜ್ ಇದು. ನೀವು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಬೇಕಾದ್ರೆ 2 ರೆಡಿ ಮಾಡ್ಬೋದು. ತುಂಬ ಚೆನ್ನಾಗೇ ಕಾಣಿಸುತ್ತೆ. ಈ ರೀತಿ ಸುತ್ತ ಸ್ಟಿಚ್ ಮಾಡಬೇಕು, ಯಾಕೆಂದರೆ ಇದು ಸ್ಟೋನ್ ಇರುತ್ತೆ, ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೆಟ್ಟೆಡಲ್ಲೂ ಸ್ಟೋನ್ ಇದೆ, ಹಂಗಾಗಿ ಆಮೇಲೆ ನಾವು ಲೇಸ್ ಅದು ಫ್ಲವರ್ದು ಇದೆಯಲ್ಲ ಅದರಲ್ಲೂ ಸ್ಟೋನ್ ಇರುತ್ತೆ, ನೋಡಿಕೊಂಡು ಸುತ್ತ ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕಿ ಈ ರೀತಿ ರೆಡಿ ಆಗುತ್ತೆ ನೋಡಿ. ಈ ರೀತಿ ಎಲ್ಲದಕ್ಕೂ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲದಕ್ಕೂ 10 ಇಂಚಿಗೆ ನೋಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ರೆಡಿ ಆಯಿತು ಲೆಹೆಂಗಾ. ಇದು ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಸೈಡಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಫುಲ್ಲು ಈ ರೀತಿ ಬಂತು ನೋಡಿ, ಎಲ್ಲದಕ್ಕೂ ಒಂದೊಂದು ಅಟ್ಯಾಚ್ ಮಾಡಿದ್ದೀನಿ. ನೆಟ್ಟೆಡು ಮತ್ತು ಸೀರೆ ಪೀಸು ಎಲ್ಲದಕ್ಕೂ ಹೇಳಿದ್ನಲ್ಲ ಹಿಂದೆ ಬಿಟ್ಟು ಮುಂದೆ ಫುಲ್ಲು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಸೈಡು ನಾವು ಜಿಪ್ ಹಾಕೋಬೇಕಾಗುತ್ತೆ. ಜಿಪ್ಪಿಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಜಾಗನ ಕೆಳಗಡೆ ಒಂದು 5 ಇಂಚ್ ಬಿಟ್ಟರೆ ಸಾಕು, ಬಿಟ್ಬಿಟ್ಟು ಟೈಟಾಗಿ ಒಂದು ಹೊಲಿಗೆ ಹಾಕೊಂಬಿಟ್ರೆ ಆಮೇಲೆ ಜಿಪ್ ಹಾಕೋಬೋದು. ಒಂಥರ ಜಿಪ್ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಜಿಪ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ರೆಡಿ ಮಾಡಿದ್ಮೇಲೆ ನೀಟಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಲೆಹಂಗ ನೋಡಿ ಈ ರೀತಿ ಬಂತು, ತುಂಬ ಚೆನ್ನಾಗಿ ಬಂದಿದೆ ಲೆಹಂಗ. ಇದಕ್ಕೆ ಬೇಕಾದ್ರೆ ನೀವು ಇದು ಸ್ಯಾಟಿಂದು ಲೈನಿಂಗ್ ಹಾಕಿದ್ರು ಆಗುತ್ತೆ, ಆದರೆ ಮಧ್ಯದಲ್ಲಿ ಒಂದು ಸೀರೆ ಪೀಸ್ ಇರೋದ್ರಿಂದ ನಾನು ಹಾಕಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.